ನಿಮ್ ನಿಮ್ ಭಾಷೆ ಚಂದ. ಈ ಕುಡ್ಲಾ ಅಂತಾರಲ್ಲ, ಅದ್ ನಿಮ್ ಕಡೆ ಅಲ್ಲ? ಕುಡ್ಲಾ ಅಂದ್ರೆ ನಿಮ್ಮ ಕಡೆಯವರೆಲ್ಲ ಮಾತಾಡೋದು ಅಂದ್ರೆ ಕುಂದಾಪುರಿ, ಕುಂದಾಪುರ ಭಾಗದವ್ರನ್ನ ಕುಡ್ಲಾ ಅನ್ನೋದಾ? ಓಕೆ. ಈ ಕಾಂತಾರ ಸಿನಿಮಾದ ದೇವರುಗಳೆಲ್ಲ ನಿಮ್ ಕಡೆ ಬರೋದಾ? ಓ, ಪಂಜೂರ್ಲಿ ಅಂದ್ರೆ ನಿಮ್ ಕಡೆದಾ? ಏ ಅದ್ಭುತ ಸ್ವಾಮಿ, ಕೋಲ ಎಲ್ಲ ನಡೆಯೋದಕ್ಕೆ ನೀವು ಹೋಗ್ತೀರಾ? ಏನು ಅದೃಷ್ಟ ಸಂದು. ಏ ನನಗೆ ಬಹಳ, ನನಗೆ ಆ್ಯಕ್ಚುಲಿ ಆ ಸಿನಿಮಾ ನೋಡಿದಾಗ ಅನಿಸಿದ್ದು ಏನು ಅದ್ಭುತವಾದ ಆ ಕಡೆ ಒಂದು ನಂಬಿಕೆ ಇದೆ. ಸೇಮ್. ಓಕೆ ಓಕೆ, ಅದ್ಭುತ ಬಿಡಿ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಏ ನಾನು ತುಂಬ ಜನ ಜೊತೆ ಮಾತಾಡಿದ್ದೀನಿ. ಬಟ್ ಅಂದರೆ ನನಗೆ ಅಲ್ಲಿ ಇನ್ನೂ ಒಂದಷ್ಟು ಗೆಳೆಯರಿದ್ದಾರೆ. ನಾನು ಟಿ ವಿ ಚಾನಲಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಕುಂದಾಪುರ ಗೆಳೆಯರು ಈಗಲೂ ಇದ್ದಾರೆ. ಬಟ್ ಈ ಸಿನಿಮಾ ಬಂದಾದ ಮೇಲೆ ನಾನು ಫೋನ್ ಮಾಡಿದ್ರೆ ಅವರು ಒಂದು ಪಕ್ಕ ಏನೇನೋ ಕೇಳಿ ತಲೆ ತಿಂತಾನೆ ಅಂತ ಸಿಕ್ಕಾಗ ಮಾತ್ರ ಜಾಸ್ತಿ ಮಾತಾಡಿದಾರೆ. ಅದು ಬಿಟ್ಟರೆ ನಾನು ಪಾಪ ಮಾಡ್ಲಿಕ್ಕೆ ಹೋಗಲ್ಲ. ನನಗೆ ಈ ಪಂಜೂರ್ಲಿ ಅಂತಲ್ಲ, ಇನ್ನೊಂದು ಏನೋ ದೈವ ಹೆಸರಿದೆ, ಅದು ನನಗೆ ನೆನಪಾಗ್ತಿಲ್ಲ. ಅದು ಅಂದ್ರೆ ಮುಖಕ್ಕೆಲ್ಲ ಕಪ್ಪು ಬಣ್ಣ ಬಳ್ಕೊಂಡಿರ್ತದೆ, ಅದೇನದು? ಅದು ಬಹಳ ಫೇಮಸ್ ದೇವ್ರದು. ಏ ನಿಮಗೆ ಗೊತ್ತು ಅದೇ ಅದೇ ಪಂಜೂರ್ಲಿ ಬಿಟ್ರೆ ಕೊರಗಜ್ಜ. ಅದು ನಿಮ್ದೇ ಅಲ್ಲ? ಕೊರಗಜ್ಜ ಸ್ವಲ್ಪ ಅಂದ್ರೆ ನಮ್ ಸೈಡ್ ಅಲ್ಲ, ಉಡುಪಿ. ಉಡುಪಿ. ಓಕೆ ಓಕೆ. ಒಟ್ನಾಗ ನೀವೆಲ್ಲ ಅವರೆಲ್ಲ ಅಂತಂದ್ರೆ ನೋಡಿ ಅಲ್ಲಿನ ಆಚರಣೆ, ನಿಜ ನಿಜ ನಮ್ಮ ನಿಜವಾದ ಆಚರಣೆಗಳು ಎಷ್ಟೋ ಆ ಕಡೆ ಇದ್ದಾವೆ. ಇರ್ಲಿ, ಭಗವಂತ ನಮಗೂ ಅದನ್ನೆಲ್ಲ ನೋಡೋ ಅವಕಾಶ ಕೊಡ್ಲಿ. ನಾನು ತುಂಬಾ ಸರಿ ಅಂದ್ಕೊಳ್ತೀನಿ, ಹೋಗ್ಬೇಕಲ್ಲಪ್ಪ ಯಾವಾಗಾರ ಅಂತ. ಇರ್ಲವ, ಸಂತೋಷ ಒಳ್ಳೇದಾಗ್ಲಿ. ಹಾಗೆ ಕರೆ ಮಾಡ್ತಾರಿ, ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರೋದು, ಯೋಚನೆ ಮಾಡಬೇಡಿ. ನಾನು ಹೇಳಿದ್ನಲ್ಲ, ಅಷ್ಟು ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಗಂಡನ ವಿಚಾರ ಸ್ವಲ್ಪ ಸೈಡ್ಗಿಟ್ಟು ನಗ್ನಗ್ತಾ ಇರಿ. ಒಳ್ಳೇದಾಗ್ಲವ. ನೋಡಿ ಅವನು ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ನಾನು ಇಡೀ ಒಂದು 2 ಗಂಟೆ ಮಾತಾಡಿ ಆದಮೇಲೆ ಅರ್ಥ ಆಯ್ತಾನಮ್ಮ ಅವ್ರು ಹೇಳು ಅಡ್ಡಿ ಇಲ್ಲ. ಅವಾಗ ನಾನು ಬಿದ್ದೋಗ ಸರದಿ ನಂದು ಅವಾಗ.